ಕನ್ನಡ ಸಿನಿಮಾಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಯಲು ಈ ನಮ್ಮ ಚಾನೆಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ನ ತಪ್ಪದೇ ಆನ್ ಮಾಡಿ ಕನ್ನಡ ಚಿತ್ರರಂಗದ ಇತಿಹಾಸದ ಪುಟಗಳಲ್ಲಿ ತಮ್ಮದೇ ಹೆಜ್ಜೆಗುರುತುಗಳನ್ನು ಬಿಟ್ಟು ಹೋಗಿರುವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ತಮ್ಮ ಅಭಿನಯದ ಮೂಲಕ ಅಭಿನಯ ಭಾರ್ಗವನಾಗಿ ಮೈಸೂರು ರತ್ನವಾಗಿ ಮಿಂಚಿರೋದು ನಮ್ಮೆಲ್ಲರಿಗೂ ಗೊತ್ತಿದೆ ಇದಿಷ್ಟೇ ಅಲ್ಲ ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಹಸ್ತವನ್ನು ಸಾಚಿ ಒಂದು ಕೈಯಿಂದ ಕೊಟ್ಟಿದ್ದು ಮತ್ತೊಂದು ಕೈಗೆ ಗೊತ್ತಾಗದಂತೆ ಬದುಕಿರುವಂತ ಸತ್ಯ ಕಥೆಗಳನ್ನು ನಾವು ಲೆಕ್ಕವಿಲ್ಲದಷ್ಟು ಕೇಳಿದ್ದೇವೆ ಆದರೆ ಈ ಹೃದಯವಂತನ ಹೃದಯದಲ್ಲಿ ಅಡಗಿದ್ದ ಶ್ರೀಮಂತಿಕೆ ಸಾಕಷ್ಟು ಪರಿಚಯ ನಮಗ್ಯಾರಿಗೂ ಇಲ್ಲ ಯಾಕಂದ್ರೆ ವಿಷ್ಣು ತಾವು ಮಾಡಿದ ಪುಣ್ಯ ಕಾರ್ಯಗಳನ್ನು ಪ್ರಚಾರಕ್ಕೆ ಬಳಸಿಕೊಂಡವರಲ್ಲ ವಿಷ್ಣು ಮಾಡಬೇಕಾದ ಪಾತ್ರವು ದಚ್ಚುಗೆ ಸಿಕ್ಕವು ಸಂಗೊಳ್ಳಿ ರಾಯಣ್ಣನಾಗಬೇಕಿತ್ತು ಸಾಹಸ ಸಿಂಹ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ನೀವು ಕೇಳಿದ್ದೇವೆ ಆದರೆ ಸ್ಯಾಂಡಲ್ವುಡ್ ಯಜಮಾನ ತಾವು ಮಾಡಬೇಕಿದ್ದ ಎಷ್ಟೋ ಪಾತ್ರಗಳನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟಿರುವ ವಿಚಾರಗಳು ಹೊರಗೆ ಬರಲಿಲ್ಲ ಹೌದು ವಿಷ್ಣುವರ್ಧನ್ ಮನಸ್ಸು ಮಾಡಿದ್ರೆ ಸಂಗೊಳ್ಳಿ ರಾಯಣ್ಣನಾಗಿ ಗರ್ಜಿಸಬಹುದಿತ್ತು ಜೊತೆಗೆ ಮದಕರಿ ನಾಯಕನಾಗಿ ತೆರೆ ಮೇಲೆ ಅಬ್ಬರಿಸಬಹುದಿತ್ತು ಆದರೆ ವಿಷ್ಣುವರ್ಧನ್ ಅವರು ತನ್ನ ಕರುಣನ ಸ್ವಭಾವದಿಂದ ಈ ಸಿನಿಮಾಗಳಿಂದ ಅದ್ಭುತ ಪಾತ್ರಗಳಿಂದ ವಂಚಿತರಾದರು ವಿಷ್ಣುವರ್ಧನ್ ಮನಸ್ಸು ಮಾಡಿದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಯಾವತ್ತೂ ಸಿದ್ಧವಾಗಬೇಕಾಗಿತ್ತು ಸ್ವತಃ ನಿರ್ದೇಶಕ ನಾಗಣ್ಣ ಕೂಡ ಈ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಕುರಿತಾದ ಚಿತ್ರವನ್ನು ನಾಗಣ್ಣ ನಿರ್ದೇಶನ ಮಾಡುವ ಕನಸನ್ನು ಕಾಲೇಜಿನ ದಿನಗಳಿಂದಲೇ ಕಾಣುತ್ತಿದ್ದರಂತೆ ಮುಂದೆ ನಾಗಣ್ಣ ನಿರ್ದೇಶಕರಾಗಿ ಎರಡು ಮೂರು ಸಿನಿಮಾಗಳನ್ನು ಮಾಡಿದ ನಂತರ ಒಂದು ದಿನ ಸೀದಾ ವಿಷ್ಣುವರ್ಧನ್ ಅವರ ಬಳಿಗೆ ಬಂದು ಸರ್ ನಾನು ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಕಥೆಯನ್ನು ಸಿನಿಮಾ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ ದಯವಿಟ್ಟು ತಾವು ಸಂಗೊಳ್ಳಿ ರಾಯಣ್ಣನ ಪಾತ್ರದಲ್ಲಿ ಅಭಿನಯಿಸಬೇಕು ಅಂತ ಕೇಳಿಕೊಂಡಿದ್ದರಂತೆ ಚಿತ್ರದ ಬಗ್ಗೆ ಸಂಪೂರ್ಣ ವಿವರ ಪಡೆದ ವಿಷ್ಣುವರ್ಧನ್ ಅವರು ನಾಗಣ್ಣ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರಂತೆ ಹೇಗೂ ವಿಷ್ಣುವರ್ಧನ್ ಅವರು ಸಂಗೊಳ್ಳಿ ರಾಯಣ್ಣ ಸಿನಿಮಾಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ನು ತಡ ಮಾಡೋದು ಬೇಡ ಅಂತ ನಾಗಣ್ಣ ಅವರು ಫಿಲಂ ಚೇಂಬರ್ಗೆ ಹೋಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟೈಟಲ್ ಅನ್ನು ರಿಜಿಸ್ಟರ್ ಮಾಡಿಸೋಕೆ ಮುಂದಾಗುತ್ತಾರೆ ಆಗ ನಾಗಣ್ಣ ಅವರಿಗೆ ಅಚ್ಚರಿ ಒಂದು ಕಾದಿತ್ತು ಅದಾಗಲೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅನ್ನುವ ಟೈಟಲ್ ಅನ್ನು ಬೇರೊಬ್ಬರು ರಿಜಿಸ್ಟರ್ ಮಾಡಿಸಿದ್ರು ಯಾರು ಈ ಟೈಟಲ್ ಅನ್ನು ರಿಜಿಸ್ಟರ್ ಮಾಡಿಸಿದ್ದು ಅಂತ ವಿಚಾರಣೆ ನಡೆಸಿದಾಗ ಬೆಳಗಾವಿಯ ಆನಂದ್ ಅಪ್ಪುಗೌಡ ಅಂತ ತಿಳಿದು ಬರುತ್ತೆ ಯಾವುದಕ್ಕೂ ಆಸೆ ಪಡೆದ ಕರುನಾಡ ಕರ್ಣ ಬೇರೆಯವರ ಆಸೆಗೆ ಅಡ್ಡ ಬರೋದು ಬೇಡ ಅಂದ್ರು ಆಪ್ತ ಮಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟೈಟಲ್ ಅನ್ನು ಆನಂದ್ ಅಪ್ಪುಗೌಡ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರುವ ವಿಷಯವನ್ನು ನಾಗಣ್ಣ ಅವರು ವಿಷ್ಣುವರ್ಧನ್ ಅವರ ಬಳಿ ಹೇಳುತ್ತಾರೆ ಆಗ ವಿಷ್ಣುವರ್ಧನ್ ಅವರ ಪಕ್ಕದಲ್ಲಿ ಇದ್ದ ನಿರ್ಮಾಪಕರೊಬ್ಬರು ನನಗೆ ಆನಂದ್ ಅಪ್ಪುಗೌಡ ಚೆನ್ನಾಗಿ ಗೊತ್ತು ಆ ಚಿತ್ರ ನೀವೇ ಮಾಡಿ ಆ ಟೈಟಲ್ ಅನ್ನು ನಿಮಗೆ ಕೊಡಿಸುತ್ತೇನೆ ಎನ್ನುವ ಭರವಸೆಯನ್ನು ಕೊಡುತ್ತಾರೆ ಈ ಮಾತು ಕೇಳಿ ನಾಗಣ್ಣ ತುಂಬ ಖುಷಿ ಪಡ್ತಾರೆ ತಕ್ಷಣ ನಾಗಣ್ಣ ನಾಳೆಯೇ ಬೆಳಗಾವಿಗೆ ಹೋಗಿ ಅಪ್ಪುಗೌಡ ಅವರ ಬಳಿ ವಿನಂತಿಸಿ ಈ ಚಿತ್ರವನ್ನು ನಾವೇ ಮಾಡುತ್ತೇವೆ ಅಂತ ಹೇಳಿ ಟೈಟಲ್ ಅನ್ನು ಪಡೆದುಕೊಂಡು ಬರ್ತೀನಿ ಅಂತ ಉತ್ಸಾಹದಿಂದ ಹೇಳುತ್ತಾರೆ ನಾಗಣ್ಣ ಅವರ ಮಾತುಗಳನ್ನು ತಾಳ್ಮೆಯಿಂದ ಕೇಳುತ್ತಿದ್ದ ವಿಷ್ಣುವರ್ಧನ್ ಅವರು ನಾಗಣ್ಣ ಅವರನ್ನು ತಡೆದು ದಯಮಾಡಿ ಆ ರೀತಿ ಮಾಡಬೇಡಿ ಪಾಪ ಆ ನಿರ್ಮಾಪಕನು ಏನು ಆಸೆ ಇಟ್ಕೊಂಡು ಚಿತ್ರವನ್ನು ನಿರ್ಮಿಸುತ್ತಿದ್ದಾರೋ ಯಾರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡುತ್ತಿದ್ದಾರೋ ನಾವು ಅವರ ಆಸೆಗೆ ಅಡ್ಡ ಬರೋದು ಬೇಡ ಅಂತ ಹೇಳುತ್ತಾರೆ ಮರೆಯಾದ ಮಾಣಿಕ್ಯ ವಿಷ್ಣುವರ್ಧನ್ ಅವರ ಈ ಗುಣವನ್ನು ಇಂದಿಗೂ ನಾಗಣ್ಣ ಆಡಿ ಹೊಗಳುತ್ತಾರೆ ವಿಷ್ಣುವರ್ಧನ್ ಅವರ ಆಶೀರ್ವಾದವೂ ಏನು ಅಂದು ಕೋಟಿಗೊಬ್ಬನ ಮಾತನ್ನು ಕೇಳಿದ್ದಕ್ಕೆ ಮುಂದೊಂದು ದಿನ ನಾಗಣ್ಣ ಅವರಿಗೆ ಅದರ ಪ್ರತಿಫಲವೂ ಕೂಡ ದೊರೆಯುತ್ತೆ ಹೌದು ಈ ಘಟನೆಯಾದ ಸುಮಾರು 15 ವರ್ಷಗಳ ನಂತರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟೈಟಲ್ ಅನ್ನು ರಿಜಿಸ್ಟರ್ ಮಾಡಿಸಿದ್ದ ಅದೇ ನಿರ್ಮಾಪಕ ಆನಂದ್ ಅಪ್ಪುಗೌಡ ಅವರು ನಾಗಣ್ಣ ಅವರ ಬಳಿ ಬಂದು ಅದೇ ಚಿತ್ರವನ್ನು ನಿರ್ದೇಶನ ಮಾಡುವಂತೆ ಕೇಳುತ್ತಾರೆ ನಾಗಣ್ಣ ಅವರಿಗೆ ಆಗ ನೆನಪಾಗಿದ್ದು ಯಜಮಾನ ಪಾತ್ರ ಅಂದು ಅಪ್ಪಾಜಿ ಹೇಳಿದ ಮಾತನ್ನು ನಾನು ಗೌರವಿಸಿದ್ದಕ್ಕೆ ಇಂದು ಈ ಸಿನಿಮಾ ಹುಡುಕೊಂಡು ಬಂದಿದೆ ಅಂತ ಕಣ್ಣೀರು ಹಾಕಿದ್ರಂತೆ ನಾಗಣ್ಣ ಅವರು ವಿಷ್ಣುವರ್ಧನ್ ಅವರ ಈ ಗುಣ ನಿಮಗೂ ಕೂಡ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ನ ಆನ್ ಮಾಡಿ